ನಮಸ್ಕಾರ, ಗುಡ್ ಈವ್ನಿಂಗ್. ನಾನು ಹರೀಶ್ ನಾಗರಾಜು. ನಿನ್ನೆ ಏನೋ ಘೋಷಣೆ ಮಾಡಿದ್ರು 20 ಲಕ್ಷ ಕೋಟಿ. ಅದ್ರ ನಮ್ಮೆಲ್ಲರಿಗೂ ಒಂದು ಕುತೂಹಲ ಇದ್ದದ್ದು, ನಮ್ಮ ರಾಜ್ಯಕ್ಕೆ ಎಷ್ಟು ಬರುತ್ತೆ ಅಂತ. ಕರ್ನಾಟಕದಕ್ಕೆ ಅಂದ್ರೆ ಕರುನಾಡಿಗೆ ಜಾಕ್ಪಾಟ್. ಒಂದು ವಿಶೇಷ ನ್ಯೂಸ್ ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಕೇಂದ್ರದಿಂದ 20 ಲಕ್ಷ ಕೋಟಿ ವಿಶೇಷ ಪ್ಯಾಕೇಜ್, ಅದರಲ್ಲಿ ಕರ್ನಾಟಕದ ಪಾಲೇನು? ಸೊ ಕರ್ನಾಟಕದ ಪಾಲಿಗೆ ಜಾಕ್ಪಾಟ್ ಆಗಿದೆ ಈ ಪ್ಯಾಕೇಜ್. ಹಾಗಾದ್ರೆ ಎಷ್ಟು ಬಂತು, ಏನ್ ಬಂತು, ಬ್ರೇಕಿಂಗ್ ನ್ಯೂಸ್ ತಾನೆ ನೋಡೋಣ. ಕೊರೋನಾ ಕಷ್ಟಕಾಲದಲ್ಲಿ ಕೇಂದ್ರದಿಂದ ಸಹಾಯ, ಪ್ರತಿ ಅಕೌಂಟ್ಗೆ 500 ರೂಪಾಯಿ ಹಣ ಹಾಕೋದಕ್ಕೆ ನಿರ್ಧಾರ. ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಕರ್ನಾಟಕದಲ್ಲಿದೆ ಒಟ್ಟು 26,721 ಎಂಎಸ್ಎಂಇ ಉದ್ಯಮಿಗಳು. ಅವರ ಉದ್ಯಮೆಯನ್ನು ನಂಬಿಕೊಂಡು ಜೀವನ ನಡೆಸುತ್ತಿದ್ದಾರೆ 10.25 ಲಕ್ಷ ಜನ. ಉದ್ಯಮಿಗಳಿಗಷ್ಟೇ ಅಲ್ಲ, ಬಡವರಿಗೂ ಕೂಡ ಕೇಂದ್ರ ಈ ಮೂಲಕ ನೆರವನ್ನು ನೀಡ್ತಾ ಇದೆ. ಈ 20 ಲಕ್ಷ ಕೋಟಿ ವಿಶೇಷ ಪ್ಯಾಕೇಜಿನ ಒಂದು ಭಾಗ. 44 ಲಕ್ಷ ಬಿಪಿಎಲ್ ಕಾರ್ಡ್ದಾರರಿಗೆ ಕೇಂದ್ರದಿಂದ ಸಹಾಯ. 44 ಲಕ್ಷ ಕುಟುಂಬಗಳಿಗೆ 3 ತಿಂಗಳು ಸಿಗುತ್ತೆ ಫ್ರೀ ರೇಷನ್, ಪಡಿತರ ಉಚಿತ. 31 ಲಕ್ಷ ಕುಟುಂಬಕ್ಕೆ ಸಿಗುತ್ತೆ ಮಗದೊಮ್ಮೆ, ಈಗಾಗಲೇ ಕೊಟ್ಟಿದ್ರು, ಮತ್ತೊಮ್ಮೆ ಉಚಿತವಾಗಿ ಸಿಲಿಂಡರ್ ಅಂದರೆ ಗ್ಯಾಸ್ ಕನೆಕ್ಟ್. ಗ್ಯಾಸ್ ನರೇಗಾದಡಿ ದಿನ ಭತ್ಯೆ ಇನ್ನು ಮುಂದೆ 182 ರಿಂದ 202 ಏರಿಕೆ. ಪಿ ಎಂ ಕಿಸಾನ್ ಯೋಜನೆಯಡಿ 2,000 ರೂಪಾಯಿ ಹಣ ರೈತರ ಖಾತೆಗಳಿಗೆ. ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ನೀವು ನೋಡ್ತಾ ಇದ್ದೀರಾ, ಬಹಳ ಕುತೂಹಲ ಇದ್ದದ್ದು ರಾಜ್ಯಕ್ಕೆಷ್ಟು ಕೇಂದ್ರ ಕೊಡ್ತಿರ್ಬೇಕಾದ್ರೆ. ಪ್ರತಿ ಸಾರಿ ಕೂಡ ನಮಗೆ ಸಿಗಲ್ಲ, ಯಾವಾಗಲೂ ಕೂಡ ಆ ಬೇಜಾರು ಅಸಮಾಧಾನ ನಮ್ಗೆ ಯಾವಾಗಲೂ ನೋಡ್ತೀವಿ ನಾವು. ಬಟ್ ಈ ಕ್ಷಣ ಒಂದಷ್ಟು ಕರ್ನಾಟಕದ ಪಾಲಿಗೆ ವರದಾನವಾಗಿ ಪರಿಣಮಿಸ್ತಿದೆ ಅನ್ನೋದು ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಹಾಗಾಗಿ ಓವರ್ಆಲ್ ದೇಶಕ್ಕೆ 100 ಲಕ್ಷ ಕೋಟಿ ಎಂಎಸ್ಎಂಇಗಳಿಗೆ ಒಂದು ದೊಡ್ಡ ಮಟ್ಟದಲ್ಲಿ ಬೂಸ್ಟಪ್ ಕೊಟ್ಟಿದೆ ಕೇಂದ್ರ. ಬಡವರಿಗಾಗಿ ಪ್ಯಾಕೇಜ್ಗಳನ್ನು ಕೂಡ ಘೋಷಣೆ ಮಾಡಿದ್ದಾರೆ. ನರೇಗಾದಡಿ ದಿನಭತ್ಯದ ಏರಿಕೆ ಮತ್ತು ಇನ್ನು 3 ತಿಂಗಳು ಉಚಿತವಾಗಿ ಪಡಿತರ ವಿತರಣೆ ಮಾಡುವಂಥ ಯೋಜನೆ, ಜೊತೆಗೆ 44 ಲಕ್ಷ ಕುಟುಂಬಗಳಿಗೆ ಆ ಯೋಜನೆ ಸಲ್ಲುತ್ತೆ. ಜೊತೆಗೆ 31 ಲಕ್ಷ ಕುಟುಂಬದವರಿಗೆ ಉಚಿತವಾಗಿ ಗ್ಯಾಸ್ಗಳು ಸಿಗುತ್ತೆ. ಇದೆಲ್ಲವೂ ಕೂಡ ಮುಂದಿನ ಹಲವಾರು ತಿಂಗಳುಗಳಿಗೆ ಯೋಜನೆಯನ್ನು ಕೂಡ ರೂಪಿಸಿ ವಿಶೇಷ ಪ್ಯಾಕೇಜನ್ನು ಹೊರಗೆ ತಂದಿದ್ದಾರೆ. ಹಾಗಾದರೆ ಯಾರ್ಯಾರಿಗೆ ಏನೇನೋ ಅದನ್ನು ಕೊಡೋದಕ್ಕೆ ಅಂತಲೇ ಸುದೀರ್ಘ 75 ನಿಮಿಷಗಳ ಸುದ್ದಿಗೋಷ್ಠಿಯಲ್ಲಿ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಮಾಹಿತಿಗಳನ್ನು ಕೊಡ್ತಾ ಹೋದರು. ಈ ಕ್ಷಣ ಬರ್ತಿರುವಂಥ ಒಂದು ಬ್ರೇಕಿಂಗ್ ನ್ಯೂಸ್, ಯಾವುದೇ ಗ್ಯಾರಂಟಿ ಇಲ್ಲದೆ ಕೇಂದ್ರದಿಂದ ಸಾಲ ಸೌಲಭ್ಯ ಸಿಗುತ್ತೆ. 100 ಲಕ್ಷ ಕೋಟಿ ಸಾಲ ನೀಡೋದಕ್ಕೆ ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿದೆ. ಬ್ರೇಕಿಂಗ್ ನ್ಯೂಸ್. ನೀವು ನೋಡ್ತಿರುವಂತಹ ಈ ಕ್ಷಣದ ಬ್ರೇಕಿಂಗ್ ನ್ಯೂಸ್, ಸಂಕಷ್ಟ ಕಾಲ, ಕರೋನಾ ಬಂತು, ಎಂಎಸ್ಎಂಇಗಳು, ಮೈಕ್ರೋ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್ ಅಂದರೆ ಸಣ್ಣ ಅತಿ ಸಣ್ಣ ಮಧ್ಯಮ ವರ್ಗದ ಆ ಕೈಗಾರಿಕೆಗಳೇನಿತ್ತು ಆ ಕೈಗಾರಿಕೆಗಳಿಗೆ ಒಂದು ಬೂಸ್ಟಪ್ ಕೊಡುವಂತಹ ನಿಟ್ಟಿನಲ್ಲಿ ಈ ಕೆಲಸ ಆಗಿದೆ. ಸೊ ಹಾಗಾಗಿ 25 ಕೋಟಿ ಬಂಡವಾಳ, 100 ಕೋಟಿ ವ್ಯವಹಾರಕ್ಕೆ ಅನ್ವಯ. ಸಾಲ ಮರುಪಾವತಿಗೆ ಕಂಪನಿಗಳಿಗೆ 4 ವರ್ಷಗಳ ಕಾಲ ಅವಕಾಶ. 31 ಅಕ್ಟೋಬರ್ 2020 ತನಕ ಈ ಸಾಲ ಸೌಲಭ್ಯಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಗ್ಯಾರಂಟಿ ಫೀಸ್ ಇರಲ್ಲ, ಹೊಸದಾಗಿ ಆಧಾರವೂ ಕೂಡ ಬೇಕಾಗಿಲ್ಲ. ಬ್ಯಾಂಕ್ ಅಥವಾ ಬ್ಯಾಂಕೇತರ ಸಂಸ್ಥೆಗಳಿಂದ ನೆರವು ಆಗ್ತಾ ಇದೆ. 45 ಲಕ್ಷ ಕಂಪನಿಗಳಿಗೆ ಈ ಯೋಜನೆಯಿಂದ ಸಹಕಾರಿಯಾಗುತ್ತೆ ಅಂತ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಸುದ್ದಿಗೋಷ್ಠಿಯಲ್ಲಿ ಘೋಷಣೆ ಮಾಡಿದರು. ಐ ಸೆಡ್ ದೇರ್ ಆರ್ 6 ಮೇಜರ್ ಸ್ಟೆಪ್ಸ್ ಫಾರ್ ದಿ ಎಂಎಸ್ಎಂಇಸ್. ದ ಫಸ್ಟ್ ಒನ್, ದೇರ್ ಇಸ್ ಅ ಕೊಲ್ಯಾಟ್ರಲ್ ಫ್ರೀ automatic loan for MSMEs which is being provided. This will give facility up to 3 lakh crores. 25 crore outstanding for those MSME units for whom 25 crore is the outstanding loan or 100 crores whose turnover is will benefit from this. These loans will have a 4-year tenure and there will be a moratorium given for 12 months. These are going to be 100% credit guaranteed over as a cover given to banks and NBFCs on principal and interest. So
this is going to be available till 31st October 2020. There are no guarantee fees, no fresh collaterals required. So I guess this will benefit 45 lakh units so that they can resume their business activity and also safeguard jobs. ಎಂಎಸ್ಎಂಇಗಳಿಗೆ 3 ಲಕ್ಷ ಕೋಟಿ ಪ್ಯಾಕೇಜ್ ಅನ್ನ ಕೂಡ ಕೊಟ್ಟಿದ್ದಾರೆ. 3 ಲಕ್ಷ ಕೋಟಿ ಭದ್ರತೆ ರಹಿತ ಸಾಲ ಅಕ್ಟೋಬರ್ 31ರವರೆಗೆ ಈ ಸಾಲ ಸೌಲಭ್ಯ ಅವರಿಗೆ ಸಿಗುತ್ತೆ. ಬ್ರೇಕಿಂಗ್ ನ್ಯೂಸ್. ನಾಲ್ಕು ವರ್ಷ ಕಾಲ ಸಾಲ ಮರುಪಾವತಿಗೆ ಅವಕಾಶ. ಎಂಎಸ್ಎಂಇ ಸಾಲದಿಂದ 45 ಲಕ್ಷ ಉದ್ಯಮಿಗಳಿಗೆ ಲಾಭ ಆಗುತ್ತೆ. ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಘೋಷಣೆ ಮಾಡಿದರು. ಸಂಕಷ್ಟದಲ್ಲಿರುವಂತಹ ಎಂಎಸ್ಎಂಇಗಳಿಗೂ ಕೂಡ ಪ್ಯಾಕೇಜ್ ಕೊಟ್ಟಿದ್ದಾರೆ. ಸಂಕಷ್ಟದಲ್ಲಿರುವಂತಹ ಎಂಎಸ್ಎಂಇಗಳಿಗೆ 20,000 ಕೋಟಿ ಪ್ಯಾಕೇಜ್ ಅದು. ಈ ಯೋಜನೆಯಿಂದ 2 ಲಕ್ಷ ಎಂಎಸ್ಎಂಇಗಳಿಗೆ ಲಾಭ ಆಗುತ್ತೆ. It's about a 20,000 crore subordinate debt proposition which we are bringing. If the earlier one, which was just now explained by the MOS, was for standard MSMEs who, because of lockdown, couldn't move forward because they didn't have money, they didn't have cash coming in. So for buying raw materials or paying the wages, if they had a problem, you had that emergency credit line which we spoke about just a minute ago. Now I come to talking about subordinate debt through which we want to infuse about 20,000 crores. These are meant for stressed MSMEs. So if you're providing for the standard, you're now providing for the stressed MSMEs. Now the stressed MSMEs do have a problem of equity. So for them, through a subordinate debt provision, we want to provide about 20,000 crore liquidity. 2 lakh MSMEs are likely to benefit from this. The functioning of the MSMEs which are NPA or are stressed, all of them will be eligible. For this subordinate debt-based scheme, NPAs or stressed MSMEs will all be eligible for this. The government will be providing about a 4,000 crore as its contribution to the CGT MSE, the Credit Guarantee Trust, and they will be then able to provide the partial credit guarantee support to the banks, as a result of which stressed and NPA. So we shall ensure that e-market linkage is provided across the board for all these MSMEs so that they are able to find their market easily in the absence of being able to participate in trade fairs which cannot be held in this environment. Also, very importantly, Government of India and also CPSEs, where there are receivables by MSMEs, we now announce that within the next 45 days, all their receivables will be cleared. The CPSEs and Government of India will honor every MSME receivable within the next 45 days. ಐಟಿ ರಿಟರ್ನ್ಸ್ ಫೈಲ್ ಮಾಡೋರು ತುಂಬಾ ಟೆನ್ಷನ್ ಮಾಡ್ಕೋಬೇಡಿ ಅಂತಾನೆ ಮಾತು ಶುರು ಮಾಡಿದ್ರು. ಐಟಿ ರಿಟರ್ನ್ಸ್ 31 ಜುಲೈ ಯಾವಾಗಲೂ ಇದ್ದೇ ಇರುತ್ತೆ, ಈಗ ಹಂಗಲ್ಲ. 31 ನವೆಂಬರ್ ತನಕ ಅದರ ವಿಸ್ತರಣೆ ಮಾಡಿದ್ದಾರೆ. ಈ ಕ್ಷಣ ನೋಡ್ತಿರುವಂತಹ ಮಾಹಿತಿಗಳು ಟ್ಯಾಕ್ಸ್ ಆಡಿಟ್ ದಿನಾಂಕ 30 ಸೆಪ್ಟೆಂಬರ್ ಇಂದ 31ನೇ ಅಕ್ಟೋಬರ್ಗೆ ವಿಸ್ತರಣೆ ಆಗಿದೆ. ಇನ್ನು ಅಸೆಸ್ಮೆಂಟ್, ಸೊ ಹಾಗಾಗಿ ಅದು 30ನೇ ಸೆಪ್ಟೆಂಬರ್ ಇತ್ತು, ಈಗ 31ನೇ ಡಿಸೆಂಬರ್ 2020ಕ್ಕೆ ವಿಸ್ತರಣೆ. ಸೊ ಹಾಗಾಗಿ ಬಾಕಿ ಇರುವಂತಹ ಎಲ್ಲ ತೆರಿಗೆ ಹಣ ಶೀಘ್ರದಲ್ಲೇ ವಾಪಸ್. ವಿವಾದ್ ಸೆ ವಿಶ್ವಾಸ್ ಸ್ಕೀಮ್ ಜಾರಿ, ಅದು ಕಂಟಿನ್ಯೂ ಆಗುತ್ತೆ, ಈಗಾಗಲೇ ತಂದಿದ್ದಾರೆ. ಬಾಕಿ ತೆರಿಗೆ ಪಾವತಿಗೆ ಯಾವುದೇ ಅಧಿಕ ಶುಲ್ಕ ಇಲ್ಲ ಅಂತ ಹೇಳಿದ್ರು. ಇನ್ನು ಅಡ್ವಾನ್ಸ್ ಆಗಿ ಮುಂದಿನ ವರ್ಷ ರಿಟರ್ನ್ಸ್ ಅಲ್ಲೂ ಕೂಡ ಹಲವಾರು ಬದಲಾವಣೆಗಳನ್ನು ಮಾಡಿದ್ರು. ಅದು ಮಾರ್ಚ್ 31, 2021 ಬದಲಾಗಿ ಅದರೂ ಕೂಡ 6 ತಿಂಗಳ ಎಕ್ಸ್ಟೆನ್ಷನ್ ಕೊಟ್ಟಿದ್ದಾರೆ, ಸೆಪ್ಟೆಂಬರ್ 30, 2021 ತನಕ. ಬ್ರೇಕಿಂಗ್ ನ್ಯೂಸ್. Which will mean that they will get their due money, that's their money, they will get it back in their hands without any delay. Then the due date of all income tax returns for the year 2019-2020 are now being extended from 31st July 2020 and 31st October 2020 to 30th November 2020. And tax audits from 30 September 2020 is being changed to 31st October 2020.
So that is a measure which will help people not to worry about how they are going to do their compliance, will they be able to file their returns or not. So that is a step which we take. And the last one, which also is a taxation related measure, is the date of assessments getting barred, because assessment time gets barred with a certain date. We are conscious of it, we have taken cognizance of it, so we are saying date of assessments getting barred as on 30th September 2020 is now being extended to 31st December 2020. So 3 months extension is being given so that date of assessment doesn't get barred as of September 2020, it can wait till December 2020. And also, those getting barred on 31st March 2021, we are saying this in advance, those getting barred as of 31st March 2021 are being extended to 30th September 2021. They are a clear, again, 6 months extension for those March. We are telling that in advance. 31st March 2021, which we are getting debarred, will now be moving over to 30th September 2021. And the last point that I would want to share with you all for this evening is, you know, we've launched this Vivad Se Vishwas scheme for making payment, and there was a component that you had to pay 10% extra if it is beyond a certain date. Now, without any additional amount which is to be paid, in total, the whole Vivad Se Vishwas scheme is getting extended up to 31st December 2020. And for this extension, no extra payment is being asked. So the entire Vivad Se Vishwas moves over to 31st December. ವೆಲ್ಕಮ್ ಬ್ಯಾಕ್. ಇವತ್ತು ಸುದೀರ್ಘವಾಗಿ 75 ನಿಮಿಷಗಳ ಸುದ್ದಿಗೋಷ್ಠಿ. ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮ್ ಅವರು ಹಲವಾರು ಭಾಗಗಳಲ್ಲಿ ಹೇಗೆಲ್ಲ ಕೇಂದ್ರ ಸರ್ಕಾರ ಪ್ಯಾಕೇಜ್ಗಳನ್ನು ಘೋಷಣೆ ಮಾಡಿದೆ ಅನ್ನೋದ್ರ ಬಗ್ಗೆ, ಯಾವ್ಯಾವ ಕ್ಷೇತ್ರಕ್ಕೆ ಎಷ್ಟೆಷ್ಟು ಅನ್ನೋದ್ರ ಬಗ್ಗೆ ನಮ್ಮೆಲ್ಲರಿಗೂ ಕೂಡ ಮಾಹಿತಿಯನ್ನು ಕೊಟ್ಟರು. ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್, ಅದು ಇಪಿಎಫ್ಗೆ ಸಂಬಂಧಪಟ್ಟ ಹಾಗೆ, ಅದರ ಕೊಡುಗೆಯನ್ನು ಕೂಡ ಇಳಿಕೆ ಮಾಡಿದ್ದಾರೆ. ನೀವು ನೋಡ್ತಿದ್ದೀರ ಈ ಕ್ಷಣದ ಬ್ರೇಕಿಂಗ್ ನ್ಯೂಸ್. ₹6,750 ಕೋಟಿ ಲಿಕ್ವಿಡಿಟಿ ಸಹಾಯ. ಮುಂದಿನ 3 ತಿಂಗಳುಗಳ ಕಾಲ ಉತ್ಪಾದನೆಗೆ ಸಹಾಯ ಮಾಡ್ತಿದ್ದಾರೆ. ಸಂಬಳ ಪಡೆಯುವಂತಹ ಉದ್ಯೋಗಿಗಳಿಗೆ ಈ ಮೂಲಕ ನೆರವಾಗ್ತಾ ಇದೆ. ಪಿ ಎಫ್ ನೀಡುವ ಉದ್ಯಮಿಗಳಿಗೆ ಆರ್ಥಿಕವಾಗಿ ಸಹಾಯ. ಶೇಕಡ 12ರಿಂದ ಶೇಕಡ 10ಕ್ಕೆ ಪಿ ಎಫ್ ಪಾಲನ್ನು ಇಳಿಕೆ ಮಾಡಿದ್ದಾರೆ. ಮುಂದಿನ 3 ತಿಂಗಳವರೆಗೆ, ಈಗಾಗಲೇ 3 ತಿಂಗಳು ಪಿ ಎಫ್ ಅವರೇ ಕಟ್ಟಿದ್ರು, ಅದನ್ನು ಕೂಡ ವಿಸ್ತರಣೆ ಮಾಡ್ತಿದ್ದಾರೆ. ಜೂನ್, ಜುಲೈ, ಆಗಸ್ಟ್ ತನಕ ಪಿ ಎಫ್ ವಿಸ್ತರಣೆ ಆಗ್ತಾ ಇದೆ. ಹಾಗಾದ್ರೆ ನಿರ್ಮಲಾ ಸೀತಾರಾಮನ್ ಅವರು ಏನ್ ಮಾತಾಡಿದ್ರು ಪ್ರೆಸ್ ಮೀಟ್ ನಲ್ಲಿ, ಬನ್ನಿ ನೋಡೋಣ. You were aware during the Pradhan Mantri Garib Kalyan package, some measures were extended for the EPF. In that, we had said units which have 100 workers, 90% of whom are earning less than 15,000 rupees, will be able to draw from their EPF from the funds because they needed money in their hands. We have now, and for the 3 months, the payment of EPF also was given relaxation. What I would now like to say before you is a liquidity relief is being given for all EPF establishments. In this, 12% which is paid by the employer and 12% by the employee contribution. We extend the support which Government of India gave for another 3 months. We had given it till for March, April and May 20 up to 2020, May 2020. The payments were made into their eligible accounts by Government of India for March, April and May. Nearly 3.6 lakh establishments benefited from this. Liquidity relief of 2,500 crores to 72.22 lakh employees is now being proposed to be provided by extending this contribution for the next 3 months also. June, July and August 2020, the EPF contribution will be paid
by Government of India, and this shall provide 2,500 crore liquidity support. So what was given earlier for March, April and May is now being extended for another 3 months, which will be June, July and August, and therefore we shall be infusing 2,500 crore liquidity and 72.22 lakh employees will benefit. ಮೇಕ್ ಇನ್ ಇಂಡಿಯಾಗೆ ಕೂಡ ಒತ್ತು ಕೊಡಲಾಗಿದೆ. 200 crore ಒಳಗಿನ ಕೆಲಸಗಳಿಗೆ ಜಾಗತಿಕ ಟೆಂಡರ್ ಕೂಡ ಇಲ್ಲ. ಇನ್ನು ಮುಂದೆ ಸರ್ಕಾರಿ ಟೆಂಡರ್ ಭಾರತೀಯ ಕಂಪನಿಗಳಿಗೆ ನೀಡಲಾಗುತ್ತೆ. ಹಣಕಾಸು ಕಾನೂನು ಅಗತ್ಯ ತಿದ್ದುಪಡಿ ಎನ್ನ ತರದಕ್ಕೆ ನಿರ್ಧಾರ ಮಾಡಿದ್ದಾರೆ. ಇದರಿಂದ ಭಾರತೀಯ ಎಂಎಸ್ಎಂಇ ಕಂಪನಿಗಳ ಬೆಳವಣಿಗೆಗೆ ಅನುಕೂಲ ಆಗುತ್ತೆ. ಸೊ ಹಾಗಾಗಿ ಮೇಕ್ ಇನ್ ಇಂಡಿಯಾ ಮೂಲಕ ಸ್ವಾವಲಂಬಿ ಭಾರತ tenders up to 200 crores will no longer be on global tender route, meaning global tenders will be disallowed in government procurement for tenders up to 200 crores. Why is this being done? Majority of the MSMEs in India were unable to supply those big mother units, as you may call, big, large companies, who they were serving all the while. Suddenly the conditions became, based on the global tenders, unmatchable by our MSMEs. So they were disqualified from supplying to companies for whom they actually grew as ancillary units. As a result, many of our MSMEs were not anymore able to participate in supplying products to many of these large units. So by bringing this condition now, we are saying for global tenders worth 200 crores or less, particularly for government procurement, they need not be global tenders at all. So this will make MSMEs do their business with a lot more confidence and carry on with it. ಈ ತರದ ಪ್ರತಿ ದಿನ ಕರ್ನಾಟಕದಲ್ಲಿ ಸೋಂಕಿತರ ಸಂಖ್ಯೆ ಹೋಗ್ತಾ ಇದ್ರೆ ನಾಳೆ 1000 ಆಗೋದ್ರಲ್ಲಿ ಆಶ್ಚರ್ಯನೇ ಇಲ್ಲ. ಈ ಕ್ಷಣದ ಬ್ರೇಕಿಂಗ್ ನ್ಯೂಸ್, ಕರ್ನಾಟಕದಲ್ಲಿ ಇವತ್ತು ಸೋಂಕಿತರ ಸಂಖ್ಯೆ 959 ಆಯಿತು. ಇವತ್ತೊಂದೇ ದಿನ 34 ಪಾಸಿಟಿವ್ ಪ್ರಕರಣಗಳು, ನಿನ್ನೆ 60 ದಾಟಿತ್ತು ಅಂತ ಒಂದು ಸಮಾಧಾನ ಪಟ್ಕೋಬೇಕಷ್ಟೇ. ಬೆಳಗ್ಗೆ 26, ಸಂಜೆ 8 ಹೊಸ ಕೇಸ್ ದಾಖಲಾಯಿತು. ಬ್ರೇಕಿಂಗ್ ನ್ಯೂಸ್. ಇವತ್ತೊಂದೇ ದಿನ 34 ಪಾಸಿಟಿವ್ ಕೇಸ್ಗಳು ಪತ್ತೆ ಆಯಿತು. ಎಲ್ಲೆಲ್ಲಿ ಏನೇನು ಅಂತ ನಿಮ್ಮ ಮುಂದೆ ಇಡ್ತಾ ಇದೀವಿ. ಬೀದರ್ 12, ಕಲಬುರಗಿ 8, ದಾವಣಗೆರೆ 2, ಉತ್ತರ ಕನ್ನಡ 2, ಬೆಂಗಳೂರು 2, ದಕ್ಷಿಣ ಕನ್ನಡ 1, ಮತ್ತು ಇವತ್ತು ಹಾಸನದಲ್ಲಿ 5 ಕೇಸ್. ಓಹೋ, ಹಾಸನದಲ್ಲಿ ಟೋಟಲ್ 9 ಆಗೋಯ್ತು. ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್, ಕರ್ನಾಟಕದ ಇವತ್ತಿನ ಮಟ್ಟಿಗೆ 959. ಕಳೆದ 3-4 ದಿನಗಳಿಂದ ಹಾಸನದ ಹಣೆ ಬರಹನೇ ಬದಲಾಗೋಯ್ತು. ಸುಮ್ಮನೆ ಆರಾಮಾಗಿದ್ರು ಜನ. ಶಿವಮೊಗ್ಗದ ಹಣೆ ಬರ ಬದಲಾಗೋಯ್ತು. ಎಲ್ಲೆಲ್ಲಿ ಗ್ರೀನ್ ಝೋನ್ಗಳಿತ್ತು ಆ ಹಣೆ ಬರಗಳೆಲ್ಲವೂ ಚೇಂಜ್ ಆಯಿತು ಹಾಸನದಲ್ಲಿ ದೊಡ್ಡ ಮಟ್ಟಿಗೆ. ಬಿಕಾಸ್ ಇವತ್ತೊಂದೇ ದಿನ 5 ಕೇಸ್ ಹಾಸನದಲ್ಲಿ. ಇನ್ನು ಕರ್ನಾಟಕದ ಬಾಗಲಕೋಟೆ, ಬೀದರು, ಬೆಂಗಳೂರು, ದಾವಣಗೆರೆ ಎಲ್ಲ ಭಾಗದಲ್ಲೂ, ಕಲಬುರಗಿಯು, ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಎಲ್ಲ ಭಾಗದಲ್ಲೂ ಕೂಡ ಇವತ್ತು ಪಾಸಿಟಿವ್ ರಿಸಲ್ಟ್ಸ್ಗಳು ಬಂದ್ಬಿಟ್ಟಿದೆ. ಅಂದರೆ ಪಾಸಿಟಿವ್ ಆಗಿದೆ ರಿಸಲ್ಟ್ಗಳು. ಸೊ ಹಾಗಾಗಿ ಟೋಟಲ್ ಕೌಂಟ್ ಕರ್ನಾಟಕದಲ್ಲಿ ಈ ಕ್ಷಣದ ಲೆಕ್ಕಾಚಾರ ನೋಡ್ತಾ ಇದ್ರೆ 959.
ಬರುವ ಭಾನುವಾರ ಮೇ 17ನೇ ತಾರೀಕು 3.0 ಮುಕ್ತಾಯವಾಗುತ್ತೆ 4.0 ಶುರುವಾಗುತ್ತೆ 18ರಿಂದ ಅಟ್ ದಿ ಸೇಮ್ ಟೈಮ್ ಮೇ 18 ಆದಮೇಲೆ ಫಿಟ್ನೆಸ್ ಸೆಂಟರ್ಗಳು ಜಿಮ್ಗಳು ಮತ್ತು ಗಾಲ್ಫ್ ಕ್ಲಬ್ಗಳು ತೆರೆಯೋದಕ್ಕೆ ಅವಕಾಶ ಕೊಡ್ತಿದ್ದಾರಂತೆ ಪ್ರವಾಸೋದ್ಯಮ ಇಲಾಖೆ ಸಚಿವ ಶ್ರೀ ಸಿಟಿ ರವಿ ಹೇಳಿಕೆ ಕೊಟ್ಟಿದ್ದಾರೆ ಇವತ್ತು ಗೃಹ ಕಚೇರಿ ಕೃಷ್ಣಾದಲ್ಲಿ ಮುಖ್ಯಮಂತ್ರಿ ಯಡಿಯೂರಪ್ಪನವರ ಭೇಟಿ ಕೊಟ್ಟು ಮನವಿ ಮಾಡಿದರು ಸಚಿವ ಸಿಟಿ ರವಿ ಅವರು ರಾಜ್ಯದಲ್ಲಿ ಕ್ರೀಡಾ ಇಲಾಖೆಯಡಿ ಬರುವಂಥ ಫಿಟ್ನೆಸ್ ಸೆಂಟರ್ಗಳು ಜಿಮ್ಗಳನ್ನು ತೆರೆಯಬೇಕು ಅಂತ ಮನವಿ ಕೂಡ ಮಾಡಿದ್ದೇನೆ ಎಂದರು ಕೆಲವು ಸುರಕ್ಷತಾ ನಿಯಮಗಳನ್ನು ಕಡ್ಡಾಯವಾಗಿ ಅಳವಡಿಸಿಕೊಂಡು ಅವರು ಜಿಮ್ಗಳಲ್ಲೂ ಮತ್ತು ಗಾಲ್ಫ್ ಕ್ಲಬ್ ಅಂತರ ಕಾಪಾಡಿಕೊಂಡೇ ನಡೆಸುವಂಥದ್ದು ನಿನ್ನೆ ಅಷ್ಟೇ ಬಂದು ಮನವಿ ಕೊಟ್ಟಿದ್ರು ಅವರು ಅದು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೀನಿ ಅಲ್ಲಿ ಎಲ್ಲೂ ಪರ್ಸ್ನಲ್ ಅಟ್ಯಾಚ್ಮೆಂಟಿಗೆ ಅವಕಾಶ ಇರಲಿಲ್ಲ ಅವರು ಡಿಸ್ಟೆನ್ಸ್ ಮೇಂಟೈನ್ ಮಾಡೇ ಮಾಡ್ತಾರೆ ಹಾಗಾಗಿ ಇಲ್ಲಿ ಸ್ವಲ್ಪ ಸುರಕ್ಷತಾ ಕ್ರಮಗಳನ್ನು ಅಳವಡಿಸಿಕೊಂಡು ಓಪನ್ ಮಾಡಲಿಕ್ಕೆ ಅನುಮತಿ ಕೊಡ್ತೀವಿ ಮನಿ ಕಂಟ್ರೋಲ್ ಪ್ರೋ ಹೊಸ ದಾಖಲೆಯನ್ನು ಬರೆದಿದೆ 2 ಲಕ್ಷ ಸಕ್ರಿಯ ಸಬ್ಸ್ಕ್ರೈಬರ್ಸ್ ಹೊಂದುವ ಮೂಲಕ ಮನಿ ಕಂಟ್ರೋಲ್ ಆಪ್ ಓದುಗರಿಗೆ ಆರ್ಥಿಕ ಜಗತ್ತಿನ ಕಂಪ್ಲೀಟ್ ಅಪ್ಡೇಟ್ಸ್ ಅನ್ನು ಕೊಡ್ತಾ ಇದೆ ಮಾರುಕಟ್ಟೆಯ ಆಳ ಅಗಲ ಲಾಭದ ಐಡಿಯಾಗಳು ಪರಿಣಾಮಕಾರಿ ವಿಮರ್ಶೆ ಎಲ್ಲವೂ ಕೂಡ ಈಗ ದಿನಕ್ಕೆ 1 ರೂಪಾಯಿಗೆ ಲಭ್ಯ ಅಷ್ಟೇ ಅಲ್ಲ ಮನಿ ಕಂಟ್ರೋಲ್ ಪ್ರೋಗೆ ಸಬ್ಸ್ಕ್ರೈಬ್ ಆದರೆ 20,000 ರೂಪಾಯಿ ಮೌಲ್ಯದ ಬೆನಿಫಿಟ್ಸ್ ಕೊಡಕ್ಕೆ ಸೊ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಕೂಪನ್ ಕೋಡ್ ಕೂಡ ಪಡೆಯಿರಿ ಈ ಆಫರ್ ಇದೇ ಮೇ 14ರ ತನಕ ಮಾತ್ರ ಅಂದ್ರೆ ನಾಳೆ ಕೊನೆ ಆಗುತ್ತೆ 2 ಲಕ್ಷ ಸಕ್ರಿಯ ಸಬ್ಸ್ಕ್ರೈಬರ್ಸ್ ದಿನಕ್ಕೆ 1 ರೂಪಾಯಿ ಅಷ್ಟೇ 20,000 ರೂಪಾಯಿ ಲಾಭಗಳು ಆಫರ್ ಮೇ 14ರವರೆಗೆ ಮಾತ್ರ ಇಲ್ಲಿಗೆ ಸ್ಪೆಷಲ್ ನ್ಯೂಸ್ ಮುಗಿಸಿ ನಾನು ಹೋಗಿ ಬರ್ತೀನಿ ಮತ್ತೆ ಸಿಗ್ತೀನಿ ಮುಂದಿನ ಸುದ್ದಿಗಳಲ್ಲಿ ಪಕ್ಕಾ ನ್ಯೂಸ್ಗಾಗಿ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು